श्रीमती अहल्याबाई पाटील कला मत्तु वाणिज्य महिला महाविद्यालय चिकोडियल्लि अंतर्राष्ट्रीय महिला दिनाचरणे समारंभ जरुगितु। ಮನೆಯ ಹೊಸ್ತಿಲಿನಿಂದ ಮಂಗಳ ಗ್ರಹದವರೆಗೆ ಮಹಿಳೆಯರು ಸಾಧನೆ ಮಾಡಿದ್ದಾರೆ. ಕಾರಣ ಹೆಚ್ಚಾದ ಮಹಿಳಾ ಶಿಕ್ಷಣ ಎಂದು ಬೆಳಗಾವಿಯ ಐಎಂಇಆರ್ನ ಶ್ರೀಮತಿ ಶೈಲಜಾ ಹಿರೇಮಠ್ ಹೇಳಿದರು. ಅವರು ಸಿಟಿಇ ಸಂಸ್ಥೆಯ ಶ್ರೀಮತಿ ಎಎ ಪಾಟೀಲ್ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಚಿಕ್ಕೋಡಿಯಲ್ಲಿ ಹಮ್ಮಿಕೊಂಡ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾತನಾಡುತ್ತಾ ಗೃಹಿಣಿ ಗೃಹಂ ಪೂಜ್ಯತೆ ಎಂಬ ಮಾತನ್ನು ಪ್ರಸ್ತಾಪಿಸಿದ ಅವರು, ಇಂದು ದೇಶದ ಭವಿಷ್ಯ ಮಹಿಳೆಯರ ಮೇಲೆ ನಿಂತಿದೆ. ಸ್ವಾತಂತ್ರ್ಯ ಜವಾಬ್ದಾರಿಯಿಂದ ಬರುತ್ತದೆ, ಸ್ವಚ್ಛಂದತನದಲ್ಲಿ ಜವಾಬ್ದಾರಿ ಇಲ್ಲ. ಮಹಿಳಾ ಸಮಾನತೆ, ಸಬಲೀಕರಣ ಇವು ನಮ್ಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಲು ಪೂರಕ. ಪುರುಷರ ಜೊತೆಗೆ ಸ್ಪರ್ಧೆ ಬೇಡ. ಪುರುಷರಲ್ಲೂ ಸ್ತ್ರೀಯತ್ವ ಇದೆ, ಕಾಳಜಿ ಇದೆ. ಮಹಿಳೆಯರ ವೈಭವೀಕರಣ ಬೇಡ. ಅವರಿಗೆ ಸಮಾಜದಲ್ಲಿ ಗೌರವ ಸನ್ಮಾನ, ಪುರುಷರ ಜೊತೆ ಸಮಾನವಾದ ಅವಕಾಶಗಳು ಬೇಕಾಗಿವೆ. ಅವುಗಳನ್ನು ಕ್ರಾಂತಿಕಾರಕ ಆಂದೋಲನದ ಮೂಲಕ ಪಡೆಯಬೇಕಾಗಿದೆ ಎಂದು ತಿಳಿಸಿದರು. ಇವತ್ತಿನ ದಿವಸದಲ್ಲಿ ನನ್ನ ವೈಯಕ್ತಿಕ ಮತ ಅಂತಂದ್ರ ಆ ಬಡದಾಳಕ್ಕ ಏನು ಕಾರಣ, ನಮ್ಮ ಸ್ವಾತಂತ್ರ್ಯದ ನಮಗೆಲ್ಲ ಎನ್ಕರೇಜ್ಮೆಂಟ್ ಅದ ಫ್ಯಾಮಿಲಿ, ಅದಕ್ಕೆ ನಾವೆಲ್ಲ ಇಷ್ಟೆಲ್ಲ ಇದ್ದೇವೆ, ಇಷ್ಟೆಲ್ಲ ಸಾಧನೆಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡ್ಕೊಂಡೇವೆ. ಮನೆಯಿಂದ ಸಪೋರ್ಟ್ ಅದ, ಮನಸ್ಥಿತಿ ಸಾಮಾಜಿಕವಾಗಿ ಚೇಂಜ್ ಆಗ್ಯದ. ಹೀಗಾಗಿ ಹಕ್ಕುಗಳಿಗೆ ಹೋರಾಡೋದು ಅಂದ್ರೆ ಏನು ಅನ್ನೋದನ್ನ ನಾವು ಮನೆಯಕ್ಕ ಅರ್ಥ ಮಾಡ್ಕೋಬೇಕಾದಂತ ಒಂದು ಸಂದರ್ಭ ಇದೆ ಇವಾಗ. ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನು ನೀವು ಅಥವಾ ಇತಿಹಾಸವನ್ನು ನೀವು ಹಿಂದೆ ನೋಡಿದ್ರೆ, ನಮ್ಮ ದೇಶ ಯಾವಾಗಲೂ ನಾರಿಯನ್ನ ಪೂಜನೆ ಮಾಡುವಂತಹ ಒಂದು ಸಂಸ್ಕೃತಿಯನ್ನ ಹೊಂದಿದೆ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಶ್ರೀಮತಿ ಅನುಪಮಾ ಅರುಣ್ ಕುಲಕರ್ಣಿ ಇವರು ಸ್ತ್ರೀ ಶಕ್ತಿ, ಸ್ತ್ರೀ ಪರಂಪರೆ, ಅಪಮಾನ, ಕಷ್ಟ, ದುಃಖ ಕುರಿತಾಗಿ ಹೇಳಿ ಮಹಿಳೆಯರು ಆರೋಗ್ಯದ ಕಡೆ ಗಮನ ಹರಿಸಬೇಕು, ಪುರುಷ ಪ್ರಧಾನ ಸಮಾಜದಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಬೇಕು, ಡಾಕ್ಟರ್ ಆನಂದಿ ಗೋಪಾಲ್ ಜೋಶಿ, ಶ್ರೀಮತಿ ಪ್ರತಿಭಾ ಪಾಟೀಲ್ ಮುಂತಾದವರ ಹಾಗೆ ಸಾಧನೆ ಮಾಡಬೇಕೆಂದು ವಿದ್ಯಾರ್ಥಿನಿಯರಿಗೆ ಕಿವಿಮಾತು ಹೇಳಿದರು. कभी स्वतः सुखा की मागणी करत नाही तर ते आपल्या मुलांच्या भवितव्य, मुलांची भरभराट याची मागणी करेल. ह्या तिच्या पोटामध्ये मान अपमान, यश अपयश, कष्ट दुःख हे खूप आपल्या पोटामध्ये सामावून घेते अशी ही आई. आणि ह्या आईच्यासाठी ह्या एक चार ओळी म्हटलेली आहे. जन्मायेल्या आधी तू नाट्याची कुंपण तू, दुखाला पुंग तू, मायेला लिंपण तू, झिस्तानाही दळवणारे देवाळ्यातले चंदन तू, आणि सर्वार्थाने या जगताला लाभलेले वरदान तू. अशी या आपल्या आईची आपल्या स्त्री शक्तीचा असा महिमा आहे. वेदिके मेले भाग्यश्री कुलकर्णी, जयश्री शेडबाळे, ತೃಪ್ತಿ ಕುಲಕರ್ಣಿ, ನೀಲಂ ಅಡಕೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಸಿಬಿ ಕುಲಕರ್ಣಿ, ಉಪಾಧ್ಯಕ್ಷರಾದ ವಿಎಸ್ ಮಾಂಜ್ರೇಕರ್, ಕಾರ್ಯದರ್ಶಿಗಳಾದ ಅರುಣ್ ಕುಲಕರ್ಣಿ, ನಿರ್ದೇಶಕರಾದ ಓಂಕಾರ್ ಕುಲಕರ್ಣಿ, ಆಡಳಿತಾಧಿಕಾರಿಗಳಾದ ಎಸ್ ಜಿ ಜಹಂಗೀರ್ದಾರ್ ಹಾಗೂ ಪ್ರಾಚಾರ್ಯರಾದ ಡಿಎಂ ಕುಲಕರ್ಣಿ ಉಪಸ್ಥಿತರಿದ್ದರು. ಅದೇ ರೀತಿ ಚಿಕ್ಕೋಡಿ ನಗರದ ಪ್ರತಿಷ್ಠಿತ ಮಹಿಳೆಯರು, ಸಂಸ್ಥೆಯ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿನಿಯರ ಪಾಲಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶ್ರೀಮತಿ ರೇಖಾ ಕುಲಕರ್ಣಿ ಸ್ವಾಗತ ಭಾಷಣ ಮಾಡಿದರು. ಡಾಕ್ಟರ್ ಜಯಶ್ರೀ ನಾಗರಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀಮತಿ ಅನುರಾಧ ಮಂಗಾವತಿ ವಂದಿಸಿದರು. ಪದ್ಮಶ್ರೀ ಎಸ್ ಅನಗಳ್ ಹಾಗೂ ಅನಿತಾ ಜೋಶಿ ನಿರೂಪಿಸಿದರು.